ना एलेक्षन रोड आगे जे डी एस ओट हाकल कांग्रेस ओट हाकल बीजेपी ओट हाकल वनिता कुमारस्वामी ऐसी निखिल कंटेस्ट मतवर निखिल बंद अस्टे कुमारस्वामी बंद अस्टे जे डी एस केस यार अस्टे के मन यार नमेंगे केस अभ्यर्थी बरबू और जन भरोसे बड़ोर उल्ले कुमारण मुख्यमंत्री आगे तले ना तले ओडबिटी निखिल कहतीखिल 100% सर ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ವೀಕ್ಷಕರೇ ರಾಮನಗರದ ನಗರಕ್ಕೆ ಹೆಬ್ಬಾಗಿಲು ಒಡೆರಳ್ಳಿ ಭಾಗದಲ್ಲಿ ಇದೀನಿ ಮುಂದಕ್ಕೆ ಹೋದ್ರೆ ನಮಗೆ ಜಿಲ್ಲಾಧಿಕಾರಿ ಕಚೇರಿ ಸಿಗುತ್ತೆ ಒಡೆರಳ್ಳಿ ಅವರೇ ಇಲ್ಲಿ ಸರ್ ನಮಸ್ಕಾರ ನಮಸ್ತೆ ಸರ್ ಸಿದ್ರಾಮು ಅಂತ ಸಿದ್ರಾಮು ಅವರೇ ಏನು ಸಮಾಚಾರ ಚುನಾವಣೆ ಎತ್ತರಕ್ಕೆ ಬತಾ ಇದೆ ಕುಮಾರಸ್ವಾಮಿ ಅವರು ಎಂಎಲ್ಎ ಆಗಿ ಗೆದ್ರು ನಂತರ ರಾಜೀನಾಮೆ ಕೊಟ್ಟ ಅವರ ವೈಫ್ ಅನಿತಾ ಕುಮಾರಸ್ವಾಮಿ ಗೆದ್ರು ಈಗ ನಿಖಿಲ್ ಇಲ್ಲಿ ಕಂಟೆಸ್ಟ್ ಮಾಡ್ತಾವರೆ ಹೇಗಿದೆ ರಾಮನಗರ ರಾಜಕೀಯ ರಾಮನಗರದಲ್ಲಿ ಜೆಡಿಎಸ್ ಸರ್ 3% ಆದರೆ ಬೇರೆ ಏನಾದರೂ ಗೊತ್ತಿಲ್ಲ ನಮಗಂತೂ ಅವಾಗಿಂದನೂ ನಾವು ಜೆಡಿಎಸ್ ಇವಾಗೂ ಜೆಡಿಎಸ್ ಏನೇ ಆದರೆ ಜೆಡಿಎಸ್ ಮುಂದೆ ಇಲ್ಲಿ ಯಾವಾಗೂ ಜೆಡಿಎಸ್ ಏನೇ ನಿಖಿಲ್ ಅವರು ಬರ್ತಾವರೆ ಏನು ಹೇಳ್ತೀರಿ ಸರ್ ನಿಖಿಲ್ ಅವರು ಬಂದ್ರು ಅಷ್ಟೇ ಕುಮಾರಸ್ವಾಮಿ ಬಂದ್ರು ಅಷ್ಟೇ ಜೆಡಿಎಸ್ 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 ಅಂತ ಕೆಲಸ ಯಾರು ಮಾಡ್ತಾರೋ ಅವರು ಗೆಲ್ತಾರೆ ಅಷ್ಟೇ ಕೆಲಸ ಮಾಡಿಲ್ಲ ಮನೆಯಲ್ಲಿ ಇದ್ದರೆ ಯಾರು ಮಾಡ್ತಾರೆ ಕೆಲಸಕ್ಕೆ ಮಾಡವರೆ ಬೇರೆ ಯಾರು ಮಾಡಿಲ್ಲ ಇಲ್ಲಿ ಆದರೂನು ರೋಡ್ಗಳು ಸರಿಯಿಲ್ಲ ಒಂದು ಇದಿಲ್ಲ ಮಾಡಿ ಅಂತ ಕೇಳಿದ್ರು ಸರ್ ಅವರು ಸ್ವಲ್ಪ ಮಾಡೋಷ್ಟು ಹೆಲ್ಪ್ ಮಾಡವರೆ ಕಮ್ಮಿ ಏನು ಮಾಡಿಲ್ಲ ಅವರು ಸ್ವಲ್ಪ ಮಾಡವರೆ ಸರಿ ಸರ್ ನಿಖಿಲ್ ಗೆಲ್ತಾರೆ ಅಂತ ನಮ್ಮ ಭರವಸೆ ಇದೆ ಮುಂದೆ ಭಗವಂತನ ಮೇಲೆ ಹಾಕ್ತೀವಿ ಹೌದು ಸರ್ ಇವಾಗ ನಾವು ಹಾಕ್ತೀವಿ ಬೇರೆವರು ಹಾಕಬೇಕಲ್ಲ ಹಾಗೆ ಹೌದು ಗೌಡ್ರೆ ತಮ್ಮ ಹೆಸರು ಗೌಡ್ರೆ ರಾಮಣ್ಣ ರಾಮಣ್ಣ ಏನು ಮಾಡ್ತಿದ್ರಿ ನಾವು ವ್ಯವಸಾಯನೇ ಬೆಳಿತೀರಿ ರಾಗಿ ಮಾವಿನ ತೋಟ ಚುನಾವಣೆ ಕುಮಾರಸ್ವಾಮಿ ಅವರು ಎಂಎಲ್ಎ ಆಗಿ ಇಲ್ಲಿನ ಸಿಎಂ ಆಗಿದ್ರು ಈಗ ಅವರ ವೈಫ್ ಶ್ರೀಮತಿ ಅವರು ಎಂಎಲ್ಎ ಇಲ್ಲಿ ಅವರ ಮಗ ನೆಕ್ಸ್ಟ್ ಕಂಟೆಸ್ಟ್ ಮಾಡ್ತಾರೆ ತಾವೇನ್ ಹೇಳ್ತೀರಿ ನಾವು ಅವರೇ ಗೆಲ್ಲಿ ಅಂತ ನಾವು ಮಾಡೋದು ಆಶೀರ್ವಾದ ಮಾಡೋದು ಇನ್ನು ರಾಮನಗರ ಕೆಲಸ ನಿಮ್ಮ ಕ್ಷೇತ್ರಕ್ಕೆ ಮಾಮೂಲಿ ಇನ್ನು ಇರೋ ಸಣ್ಣ ಪುಟ್ಟ ಕೆಲಸ ಮಾಡೋರು ಅವರೇ ಇನ್ನು ಸಣ್ಣ ಪುಟ್ಟ ಇರ್ತವೆ ರೋಡ್ ಅವು ಇದ್ದೇ ಇರ್ತಾವಲ್ಲ ಅದು ಬಿಟ್ಟರೆ ಏನು ಅವಶ್ಯಕತೆ ಇಲ್ಲ ರಾಮನಗರಕ್ಕೆ ಏನಿಲ್ಲ ಓಕೆ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗಬೇಕು ಕುಮಾರಸ್ವಾಮಿನೇ ಆಗಬೇಕು ಯಾವ ಕಾರಣಕ್ಕೆ ನಮ್ಮ ಕ್ಷೇತ್ರಕ್ಕೆ ಚೆನ್ನಾಗಿ ಮಾಡಿದರೆ ಅನುಕೂಲ ಅದಕ್ಕೆ ಸರ್ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಕ್ಷೇತ್ರಕ್ಕೆ ಕೆಲಸ ಮಾಡೋರು ಅಂತಾರೆ ಗೌಡ್ರೆ ನೀವು ಇಲ್ಲಿ ಅವರ ಯಾವ ಊರು ಅವರು ಹಾ ಇಲ್ಲಿ ಅವರೇನಾ ಬಟ್ ಅವ್ರು ಹೇಳಕ್ಕೆ ಆಗೋದಿಲ್ಲ ಅಂದ್ರೆ ಕೇಳಕ್ಕೆ ಆಗೋದಿಲ್ಲ ಇಲ್ಲಿ ಪೇಪರ್ ಓದ್ತಾವ್ರೆ ಸರ್ ರಾಮನಗರ ಅದವರ ಇಲ್ಲಿ ಕ್ಷೇತ್ರದವರೆ ಚುನಾವಣೆ ಬತಾ ಇದೆ ಏನು ಕತೆ ಏನು ಹೇಳ್ತೀರಿ ಚುನಾವಣೆ ಅಂದ್ರೆ ಇವಾಗ ಕೆಲಸ ಕಾರ್ಯಗಳು ಎಲ್ಲ ಪಕ್ಷದವರು ಸುಮ್ಮನೆ ಇಲ್ಲದೆಲ್ಲ ಹೇಳ್ತಾರೆ ಯಾರು ಕೆಲಸಗಳು ಮಾಡೋದಿಲ್ಲ ಈಗ ನಮಗೆ ಕೆಲಸ ಮಾಡೋ ಅಭ್ಯರ್ಥಿ ಬರಬೇಕು ಅವರ ಜನ ಪ್ರೀತಿಯಿಂದ ಗೆಲ್ಲಿಸಬೇಕು ಕೆಲಸ ಮಾಡೋ ಅಭ್ಯರ್ಥಿ ಈಗ ಕುಮಾರಸ್ವಾಮಿ ಇಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿದ್ರು ಈಗ ಅವರ ವೈಫ್ ಎಂಎಲ್ಎ ಇಲ್ಲಿಗೆ ನೆಕ್ಸ್ಟ್ ನಿಖಿಲ್ ಇಲ್ಲಿ ಕಂಟೆಸ್ಟ್ ಮಾಡ್ತಾವ್ರೆ ಇನ್ನೇನು ಕೆಲಸ ಆಗಬೇಕು ಇಲ್ಲ ನಮ್ಮ ಕಡೆ ಯಾವುದೂ ಅಭಿವೃದ್ಧಿನೇ ಆಗಿಲ್ಲ ನಮ್ಮ ರಸ್ತೆಗಳು ಒಂದು ಚೆನ್ನಾಗಿಲ್ಲ ಊರಲ್ಲಿ ಕರೆಂಟ್ಗಳು ಕೆಲವರಿಗೆಲ್ಲ ಈ ಕೆಲವರೆಲ್ಲ ತೀರಾ ಬಡವರಿಗೆಲ್ಲ ಕರೆಂಟೇ ಇಲ್ಲ ಈಗಲೂ ಈಗಲೂ ಇಲ್ಲ ಆ ಊರುಗಳು ಕರೆಂಟೇ ಇಲ್ಲ ಈಗಲೂ ಒಂದು 60-70 ಮನೆ ಕರೆಂಟೇ ಇಲ್ಲ ಅವರಲ್ಲಿ ಇಲ್ಲೇ ಪಕ್ಕನೇ ಇಲ್ಲ ಅವರೆಲ್ಲ ನೋಡಿ ಅವರು ನಾವೆಲ್ಲ ಒಂದೇ ಊರೇ ಇಲ್ಲೇ ರೈಲ್ವೆ ಗೇಟ್ ದಾಟ ಹೋಗಬೇಕು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ನೀರಿಲ್ಲ ಕರೆಂಟ್ ಅಂದ್ರೆ ಒಂದು ಬೋರ್ ಹಾಕಿದ್ದಾರೆ ಸರ್ ನಾಲ್ಕು ಊರಿಗೆ ನೀರು ಕೊಡ್ತಾ ಇದ್ದಾರೆ ಅದು ಸ್ವಲ್ಪ ಸಮಸ್ಯೆಗಳು ನಾವು ಬಂದಾಗೆಲ್ಲ ಕೇಳ್ಕೊತೀವಿ ಆದ್ರೂ ಇವಾಗ ಮಾಡ್ತೀವಿ ಅವಾಗ ಮಾಡ್ತೀವಿ ಅಂತಾರೆ ಬೋರ್ ಹಾಕಿಸ್ತಾರೆ ಫೇಲ್ ಆಗ್ತವೆ ನೀರಿಲ್ಲ ಏನು ಮಾಡೋ ಸರ್ ಅವಾಗ ಈಗ ಎರಡು ಆಪ್ಷನ್ ಒಂದು ಪೈಪ್ ಹಾಕೊಂಡು ನೀರು ಕೊಡಕ್ಕೆ ಅವಕಾಶನೂ ಐತೆ ಪೈಪ್ ಹಾಕೊಂಡು ನೀರು ಕೊಡ್ಬೋದು ಜನಕ್ಕೆ ಬಟ್ ಅದನ್ನಾರ ಮಾಡ್ಬೋದಿತ್ತಲ್ಲ ಅಂತ ಮಾಡ್ಬೋದಿತ್ತು ಆದ್ರೂ ಭರವಸೆ ಕೊಟ್ಬಿಟ್ಟು ಹೋಗ್ತಾರೆ ಮಾಡ್ತಾ ಇಲ್ಲ ಆದ್ರೂ ಬಹಳ ನನಗೆ ಕಾಡ ಪ್ರಶ್ನೆ ಅಂದರೆ ತುಂಬ ಚೆನ್ನಾಗಿ ಹೇಳ್ತಾ ಇರಿ ನಮ್ಮ ಜೆ ಡಿ ಎಸ್ ಕುಮಾರಣ್ಣ ಆದ್ರೇನು ನಿಖಿಲ್ ಆದ್ರೇನು ಜೆ ಡಿ ಎಸ್ ಅಂತ ಡೆವಲಪ್ಮೆಂಟ್ ಮಾಡೋರೆ ಅಂತಿದ್ರಿ ಬಟ್ ಈಗ ನಿಮ್ಮೂರಿನವ್ರೆ ಪಕ್ಕಪಕ್ಕದವ್ರು ನೀವು ಮಾತಾಡ್ತಿದ್ದೀರಿ ಇನ್ನೂ ಆ ಊರಿಗೆ 4 ಊರಿಗೆ ಒಂದೇ ಬೋರು ನೀರಿಲ್ಲ ಅಂತ ಇದನ್ನ ಯಾಕೆ ಸರಿ ಮಾಡಲಿಲ್ಲ ಸರಿ ಮಾಡಕ್ಕೆ ಸರ್ ಅವರೂ ಬೋರ್ಗಳೆಲ್ಲ ಹಾಕ್ಸಿದ್ದಾರೆ ಇಲ್ಲ ಅಂತ ನಾವು ಹೇಳಲ್ಲ ಆದರೆ ಫೇಲ್ ಆಗುತ್ತೆ ಏನು ಮಾಡೋಕೆ ಶಾಶ್ವತ ಪರಿಹಾರಕ್ಕೇನು ಮಾಡ್ತಾ ಇಲ್ಲ ಅಂತ ತಾವೇನು ಹೇಳ್ತೀರಿ ಅದೇನೆ ಸರ್ ಇವತ್ತು ಬಂದು ನೋಡಿ ರಸ್ತೆ ಒಂದೂ ಕರೆಕ್ಟಾಗಿಲ್ಲ ನಮಗೆ ಓಡಾಡೋಕ್ಕೆ ಆಗಲ್ಲ ರಸ್ತೆಗಳೇ ಕರೆಕ್ಟಾಗಿಲ್ಲ
ಅಕ್ಕಪಕ್ಕ ಎಲ್ಲ ಸುಮ್ಮನೆ ತೊಂದರೆಗಳು ಕೊಡ್ತಾರೆ. ಕುಮಾರಸ್ವಾಮಿ ಅವರಿಗೆ, ಅನಿತಾ ಕುಮಾರಸ್ವಾಮಿ ಅವ್ರಿಗೆ ಕೇಳಿದಿರಾ? ಅವ್ರು ಮೂರ್ನಾಲ್ಕು ಸಾರಿ ನಮ್ಮ ಊರಿಗೆ ಭೇಟಿ ಕೊಟ್ಟಿದ್ದಾರೆ, ಆದರೂ ಮಾಡ್ತೀನಿ ಅಂತ ಭರವಸೆ ಕೊಟ್ಟರೆ ಹೊರತು ಇದುವರೆಗೂ ಅವ್ರು ಏನೂ ಮಾಡಿಲ್ಲ. ಈಗ ಮುಂದಿನ ಚುನಾವಣೆ ಬಂದು ಮತ್ತೆ ನಿಮ್ಮ ಟೈಮ್ ಬಂತು, 5 ವರ್ಷಕ್ಕೆ ಒಂದ್ಸಲ ಅಷ್ಟೇ ನೀವು ಕೇಳೋಕ್ಕಾಗೋದು, ಇನ್ನು ಮಧ್ಯೆ ನೀವೇನು ಕೇಳೋಕ್ಕಾಗಲ್ಲ, ಅದು ಯಾರೇ ಆದರೂ ಅಷ್ಟೇ. ಈಗೇನು ಮಾಡ್ತೀರಿ? ಈಗೇನು ಮಾಡ್ತೀರಿ ಅಂದರೆ ಈಗ ಎಲೆಕ್ಷನ್ ಬರ್ತದೆ, ನಾವು ಓಟ್ ಮಾಡಲೇಬೇಕು. ಓಕೆ, ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ಸಿಂದ, ಕಾಂಗ್ರೆಸ್ಸಿಂದ ಇಕ್ಬಾಲ್ ಹುಸೇನು, ಬಿ ಜೆ ಪಿಯವರು ಮರಲಿಂಗೇಗೌಡರ ಮಗ ಗೌತಮ್ ನಿಲ್ಬೋದೇನೋ, ಇಲ್ಲ ನರೇಂದ್ರ ಯಾರಿಗೂ ಆಗ್ಬೋದೇನೋ, ಈ ಸರಿ ಚುನಾವಣೆ ಏನು ಮಾಡ್ತೀರಿ? ನಾವು ಜೆ ಡಿ ಎಸ್ಗೆ ಮಾಡ್ತೀವಿ ಸರ್. ಆದರೆ ಭಾಳ ವಿಚಿತ್ರ ಪ್ರೀತಿ ನೋಡಿ ಹೆಂಗೈತೆ, ಊರಿಗೆ ನೀರಿಲ್ಲ ಸರಿಯಾಗಿ, ಸರಿಯಾಗಿ ಒಂದು 60 ಮನೆ ಕರೆಂಟ್ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಕುಮಾರ್ ಅಣ್ಣಂಗೆ ಬಂದವ್ರಿಗೆ ಕೆಲಸ ಆಯ್ತಾ ಇಲ್ಲ, ಆದರೂ ನಾವು ಮತ್ತೆ ಜೆ ಡಿ ಎಸ್ ಕೋಟ್ ಮಾಡ್ತೀವಿ. ಅವರು ಮುಖ್ಯಮಂತ್ರಿ ಆದರೆ ನಮಗೆ ತುಂಬ ಖುಷಿ, ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ರೈತರು ಏನಾದ್ರು ಉಳಿಬೇಕು ಅಂದರೆ, ಬಡವರು ಉಳಿಬೇಕು ಅಂದರೆ ಕುಮಾರ್ ಅಣ್ಣ ಮುಖ್ಯಮಂತ್ರಿ ಆಗಲೇಬೇಕು, ಆಗಲೇಬೇಕು ಅವರು. ಜೊತೆಗೆ ಇವ 90 ಸೀಟಾರು ಗೆಲ್ಲಲೇಬೇಕು, ಸಮ್ಮಿಶ್ರ ಸರ್ಕಾರ ಬಂದರೂ ಪರವಾಗಿಲ್ಲ, ಅವ್ರಿಗೆ 2 ಚಾನ್ಸ್ ಇದೆ, ಆ 2 ಚಾನ್ಸಲ್ಲಿ ಅವರು ಮುಖ್ಯಮಂತ್ರಿ ಆಗಲೇಬೇಕು. ಪೂರ್ಣ ಬಹುಮತ ಬಂದರೂ ಮುಖ್ಯಮಂತ್ರಿ ಆಯ್ತಾರೆ, ಒಂದು 70-80 ಸೀಟ್ ಹೊಡೆದ್ರು ಮುಖ್ಯಮಂತ್ರಿ ಆಯ್ತಾರೆ. 70-80 ಸೀಟ್ ಗೆದ್ದರೂ ಮುಖ್ಯಮಂತ್ರಿ ಆಗ್ತಾರೆ, ಪೂರ್ಣ ಬಹುಮತ ಬಂದರೂ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಬಟ್ ಒಂದು ನನ್ನ ಕಾಡೋ ಪ್ರಶ್ನೆ, ಇಷ್ಟೆಲ್ಲ ಇಷ್ಟಪಡೋ ಜನ ಮತದಾರರು, ಅಟ್ಲೀಸ್ಟ್ ಇಲ್ಲಿ ಕುಮಾರಸ್ವಾಮಿ ಅವ್ರು ಬ್ಯುಸಿ ಇರ್ತಾರೆ, ಅನಿತಾ ಕುಮಾರಸ್ವಾಮಿ ಬ್ಯುಸಿ ಇರ್ಬೋದನ, ಲೋಕಲ್ ಲೀಡರ್ಗಳ ಬಂದು ಈ ಊರಿಗೆ ಕರೆಂಟು ನೀರಿಂದ ವ್ಯವಸ್ಥೆ ಮಾಡಿಬಿಟ್ರೆ ಇನ್ನೂ ಖುಷಿ ಪಡ್ತಾರೆ, ತಲೆ ಮೇಲೆ ಎತ್ಕೊಂಡು ಮೇರೆ ಸರ್. ಲೀಡ್ರುಗಳಿಂದನೇ ತೊಂದರೆ ಆಗಿರೋದು, ಲೀಡ್ರುಗಳಿಂದನೇ ಜೆ ಡಿ ಎಸ್ ಲೀಡ್ರಿಂದ ಅವರು ಮಾಡ್ತಾರೆ, ಅವ್ರಿಗೆ ಮಾಡೋಕೆ ಆಸೆ ಇರುತ್ತೆ ಎಲ್ಲ ಮಾಡ್ತಾರೆ, ಆದರೆ ಲೀಡ್ರುಗಳಿರ್ತಾರಲ್ಲ ಭರವಸೆ ಕೊಡ್ತಾರಷ್ಟೇ. ನಾವೇನಾದರೂ ಮಾತಾಡೋಕೆ ಹೋಗ್ಬೇಕಾದ್ರೆ ನಮ್ಮ ಕಷ್ಟ ಕೇಳ್ಬೇಕಾದ್ರೆ ನಾವು ಮಾಡಿಸ್ತೀವಿ, ನಾವು ಮಾಡಿಸ್ತೀವಿ, ನಮ್ಮ ತಟ್ಟು ಹೋದ್ಬಿಟ್ಬೋದು ಸುಮ್ಮನೆ ಬಿಡ್ತಾರೆ. 3 ತಲೆ 4 ತಲೆಯಿಂದ ಹೊಡ್ಬಿಟ್ಟಿರೋದನ್ನ ಇವಾಗೆಲ್ಲ ಕಂದಾಯ ಜಮೀನಲ್ಲಿ ಹೊಡ್ಬಿಟ್ಟಿದ್ದೀವಿ ಅಂತ ತಕರಾರು ಮಾಡ್ಕೊಂಡು ರೋಡ್ ಮಾಡಿಸ್ತಾ ಇಲ್ಲ. ಅಲ್ಲಿ ರೋಡ್ ಹೋಗಿ ನೋಡಿ, 1 ನಿಮಿಷ ಯಾರ ಮುತ್ಕರು ಮೋಟ್ರ್ ಆ ರೋಡಲ್ಲಿ ಬರ್ಬೋದು ನೋಡಿ, ಒಬ್ಬರು ಮುನ್ಸ್ಕಾಕತ್ತಲ್ಲ. ಯಾವ ಲೀಡ್ರಿಗೆ ಹೋಗಿ ಕೇಳಿದ್ರು, ಬತ್ತಿ ನಡೀರಿ ನೋಡ್ತೀನಿ, ಬತ್ತಿ ನಡೀರಿ ನೋಡ್ತೀನಿ ಅಷ್ಟೇ, ಮುಂದಕ್ಕೆ ಯಾವನು ಬರಲ್ಲ. ಈಗ ಈ ಸರ್ ನಿಖಿಲ್ ಅವ್ರಿಗೆ ಏನು ಕೇಳ್ತೀರ? ಅವನ ಕೇಳ್ತೀವಿ, ಬಂದರೆ ಬಂದರೆ ಕೇಳ್ತೀವಿ, ಅಗತ್ಯವಾಗಿ ಕೇಳ್ತೀವಿ, ಇವಲ್ಲೇ ಬರಲಿ. ಯಾರಿಗೆ ವೋಟ್ ಮಾಡ್ತೀರಿ? ಅವ್ರಿಗೆ ಮಾಡ್ತೀವಿ. ನಮ್ಮೂರ್ಗವರು ಬರ್ತಾರೆ ಇವತ್ತು, ಒಂದು 5 ಗಂಟೆ 6 ಗಂಟೆ ಅಂತ ಟೈಮ್ ಕೊಟ್ಟವ್ರೆ. ವೀಕ್ಷಕರೇ, ನಾನೀಗ ಹೇಳಿದ್ನಲ್ಲ, ರಾಮನಗರ ನಗರಕ್ಕೆ ಎಂಟ್ರಿ, ಇಲ್ಲೇ ಜಿಲ್ಲಾಡಳಿತ ಭವನ ಇಲ್ಲೇ ಇದೆ, ಒಡೇರಳ್ಳಿ ನಾನು ಈಗ ಕೂತಿರೋದು, ಇತ್ತಲ ಕಡೆ ರಾಮ್ಪುರ. ಇಲ್ಲಿ ಜನಗಳದ್ದೇನು ಸಮಸ್ಯೆ ಹೇಳ್ತಾವ್ರೆ ಅಂದರೆ, ನೀರು ಕರೆಂಟೊಂದು ರೋಡ್ದು, ಆದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು. ಆದರೆ ಕುಮಾರಸ್ವಾಮಿ ಅವ್ರು ನಮ್ಗೆ ಕಷ್ಟ ಗೊತ್ತು, ಬಟ್ ಈ ಲೋಕಲ್ ಲೀಡ್ರ್ಗಳು ಸರಿ ಇಲ್ಲ, ಜೆ ಡಿ ಎಸ್ನವರು ಕುಮಾರಸ್ವಾಮಿ ಸರಿ, ಅನಿತಾ ಕುಮಾರಸ್ವಾಮಿ ಸರಿ, ಲೀಡ್ರ್ಗಳು ಸರಿ ಇಲ್ಲ. ಅವ್ರು ನಮ್ಗೆ ಕಷ್ಟ ಹೇಳಕ್ಕೆ ಬಿಡಲ್ಲ, ನಾವು ಮಾಡಿಸಿವಿ ಮಾಡಿಸಿವಿ ಅಂತ ಯಾಮಾರಿಸ್ತಾವ್ರೆ, ಮಾಡಿಸಿಲ್ಲ ಅಂತ ಹೇಳ್ತಾರೆ. ಏನೇ ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವ್ರು ಏನೋ ಅದು ಮಾಡೋಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ನಿಖಿಲ್ ಅವರು ಇಷ್ಟು ಅಭಿಮಾನ ಅಲ್ಲ, ಓಟ್ ಹಾಕ್ತೀವಿ ಅಂತ ಭರವಸೆ ಬೇರೆ ಕೊಡ್ತಾವ್ರೆ. ಅಟ್ಲೀಸ್ಟ್ ನಿಮ್ಮ ನಿಖಿಲ್ ಕುಮಾರಸ್ವಾಮಿ ಈ ಒಡೇರಳ್ಳಿ ರಾಮ್ಪುರದವ್ರ ಜನಗಳದ್ದೇನು ಸಮಸ್ಯೆ ಐತಲ್ಲ ಅದು ನಿವಾರಿಸ್ಬೇಕು. ಈಗ ನಿಖಿಲ್ 100% ಗೆಲ್ಲೋದು ಫಿಕ್ಸಾ ಸರ್? ಪಕ್ಕಾ ಗೆಲ್ತಾರೆ. ಮುಸ್ತೇನೂ ಆಗಲ್ಲ, ಬರೋದಿಲ್ಲ. ಆದರೂ ನಮ್ಮ ರಾಮನಗರ ತಾಲೂಕು ಹಳ್ಳಿ ಜನಗಳು ಅವ್ರ ಮೇಲೆ ಅಭಿಮಾನ ಇದೆ. ಬರಲ್ಲ ಮುಸ್ಲಿಮ್ ಸೋಟು ಅನ್ನೋ ಕ್ಯಾಂಡಿಡೇಟ್ ಅವ್ರಿದೆ ಇದ್ರು ಸರ್. ಈಗ ಮುಸ್ಲಿಮ್ ಕ್ಯಾಂಡಿಡೇಟ್ ಆಗಿದ್ರೆ ಮುಸ್ಲಿಂ ಯಾವ ಕಾರಣಕ್ಕೂ ನಮಗೆ ಜೆ ಡಿ ಎಸ್ ಕೊಟ್ಟು ಹಾಕೋದಿಲ್ಲ, ಅವರು ಅವರಲ್ಲಿ ಒಗ್ಗಟ್ಟಿದೆ, ನಮ್ಮ ಮೇಲೆ ಇಲ್ಲ. ಆದರೂ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಅಂದರೆ ಇಕ್ಬಾಲ್ ಹುಸೇನ್ ಮುಸ್ಲಿಂ ಅಭ್ಯರ್ಥಿ, ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡ್ತಾರೆ, ಅವರೆಲ್ಲ ಒಗ್ಗಟ್ಟು, ಅವ್ರು ಜೆ ಡಿ ಎಸ್ಗೆ ಹಾಕಲ್ಲ, ಮುಸಲ್ಮಾನ ಅಭ್ಯರ್ಥಿ ಅನ್ನೋ ಕಾರಣ ಕಾಂಗ್ರೆಸ್ಗೆ ಹಾಕ್ತಾರೆ, ಅವರಲ್ಲಿ ಒಗ್ಗಟ್ಟಿದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಇವ್ರ ಅಭಿಪ್ರಾಯ. ಎಸ್, ಇನ್ನೊಂದಷ್ಟು ರಾಮನಗರ ಕ್ಷೇತ್ರದಷ್ಟೆಲ್ಲ ಹಳ್ಳಿಗಳೆಲ್ಲ ತಿರುಗಾಡ್ಕೊಂಡು ಮಾತಾಡ್ಕೊ ಬರ್ತೀನಿ. ನಿಖಿಲ್ ಅವರು ಸಂಜೆ ಬರ್ತಾರಂತೆ, ಗ್ಯಾಪಲ್ಲಿ ಮಧ್ಯೆ ಸಿಕ್ಕರೆ ಮಾತಾಡ್ಸ್ತೀನಿ. ಮಾತಾಡ್ತೀರಾ ಬ್ರದರ್ ಅಲ್ಲಿ? ಈಗ ಅಲ್ಲಿ ಯಂಗ್ಸ್ಟರ್ಗಳಿಬ್ರು ಕೂತವ್ರಲ್ಲಿ, ನಮ್ಮ ಹುಡುಗನ ಪ್ಲಾನ್ ಮಾಡೋಕೆ ಹೇಳ್ತೀನಿ. ಅವ್ರೂರು ಸಮಸ್ಯೆ ಹೇಳಕ್ ರೆಡಿ ಅವರೇ, ಬಟ್ ಅವ್ರು ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ಏನೇ ಈಗ ಅವ್ರಿಗೆ ಸಮಸ್ಯೆ ಆಗಿದೆ, ಅವರು ನಮ್ಮ ಮೇಲ್ಗಡೆ ಊರ್ನವ್ರು, ಅವರು ಅವ್ರಿಗೆ ಗಾಡಿ ಹೋಗೋಕ್ಕೂ ಸಮಸ್ಯೆ ಆಯಿತು, ರೋಡು ಬಿಡ್ತಾ ಇಲ್ಲ. ಸರ್ವೆ ನಂಬರಲ್ಲಿ ಹೋಗ್ರಿ, ಇದು ನಮ್ಮದು ಕಂದಾಯ ಜಮೀನು ಅಂತ ಹೇಳ್ತಾರೆ, ಪ್ರತಿಯೊಬ್ಬರು ಸರ್ವೆ ನಂಬರಲ್ಲಿ ತಿರ್ಗಾಡೋಕ್ಕಾಗಲ್ಲ, ಇದರಲ್ಲಿ ನಕಾಸೆ ರೋಡಲ್ಲಿ ತಿರ್ಗಾಡೋಕ್ಕಾಗಲ್ಲ, ಸರ್ವೆ ನಂಬರಲ್ಲೇ ರೋಡ್ಗಳಿರೋದು. ಈಗ ಅವರು ತಡೆದು ರೋಡ್ ನಿಲ್ಲಿಸಿದ್ದಾರೆ, ತಡೆದುಬಿಟ್ಟು ರೋಡ್ ನಿಲ್ಲಿಸವ್ರೆ. ನಮಗೆ ಸರ್ವೆ ಇದರಲ್ಲಿ ನಕಾಸೆಲ್ಲಾದ್ರೂ ರೋಡ್ ಕೊಡಲಿ, ಸರ್ವೆ ನಂಬರಲ್ಲಾದ್ರೂ ಕೊಡಲಿ, ರಾಮ್ಪುರ ದೊಡ್ಡಿಗೂ ಗೋಪಾಲ್ಪುರಕ್ಕೂ ರೋಡ್ ಬೇಕು. ರೋಡ್ ಬಿಟ್ಟಿಲ್ಲ ಅಂದರೆ, ನಾ ಈ ಎಲೆಕ್ಷನಲ್ಲಿ ರೋಡ್ ಆಗಲಿಲ್ಲ ಅಂದರೆ ಜೆ ಡಿ ಎಸ್ಗೂ ಓಟ್ ಹಾಕಲ್ಲ, ಕಾಂಗ್ರೆಸ್ಗೂ ಓಟ್ ಹಾಕಲ್ಲ, ಬಿ ಜೆ ಪಿಗೂ ಓಟ್ ಹಾಕಲ್ಲ. ಯಾಕೆ ನಮ್ಗೆ ತೊಂದರೆ ಆಗಿದೆ, ಇಲ್ಲಿ ಗಂಟ ನಾವು ಭರವಸೆ ಇಟ್ಕೊಂಡಿದ್ದೆ ಮಾಡ್ಕೊಡ್ತಾರೆ ಅಂತ, ಎಲೆಕ್ಷನ್ ಬಂದರೂ ಮಾಡಿಲ್ಲ. ಈಗ ನಮ್ಗೆ ಆ ರೋಡೊಂದು ಮಾಡಿಕೊಟ್ಟಿಲ್ಲ ಅಂತಂದ್ರೆ ಯಾವಾಗಿನ ಸಮಸ್ಯೆ ಇದು? ಭಾಳ ವರ್ಷ 5-6 ವರ್ಷದಿಂದ, 10 ವರ್ಷದಿಂದ ಸಮಸ್ಯೆ. ಇಲ್ಲೊಂದು ಏನಂದರೆ,
ಎಲೆಕ್ಷನ್ ಹತ್ರ ಬಂದಾಗಲೇ ಎಲ್ಲ ರಾಜಕಾರಣಿಗಳು ಬರ್ತಾರೆ, ಎಲ್ಲ ಭರವಸೆನೂ ಕೊಡ್ತಾರೆ. ಕೇಳಿದ್ರೆ ನಾಳೆ ಮಾಡಿಸ್ಬಿಡ್ತೀನಿ ಅಂತಾರೆ. ಯಾರೂ ಮಾಡೋದಿಲ್ಲ, ಗೆದ್ದಮೇಲೆ ಯಾರು ತಿರುಗೂ ನೋಡೋದಿಲ್ಲ. ನಾವು ಒಂದು ಆಫೀಸರ್ ಹತ್ರ ಹೋದ್ರೆ ಅವ್ರು ನಮ್ಗೇನು ರೆಸ್ಪಾನ್ಸೇ ಮಾಡೋದಿಲ್ಲ. ಅವರು ಮಣ್ಣಾಕನ ಅಂತ ಹೋದ್ರೆ ಜಮೀನವರು, ಇದು ನಮ್ಮದು ಜಮೀನು, ಸರ್ವೆ ನಂಬರು ನಾವು ಬಿಡಲ್ಲ, ನಮಗೆ ಮಣ್ಣಾಕ್ಬೇಡಿ, ನೀವು ಏನಾರು ಮಾಡ್ಕೊಳ್ಳಿ, ಹೋಗೋ ಇದ್ಕೋಗಿ ತಾಲೂಕು ಆಫೀಸ್ಗೆ ಹೋಗಿ ಡಿ ಸಿ ಅವ್ರ ಹತ್ರ ಹೋಗಿ ಅಂತಾರೆ. ನಾವು ಯಾರ ಹತ್ರ ಹೋಗೋಣ ಸರ್? ಎಸ್ ಏನೇ ಜನಗಳನ್ನ ಎಷ್ಟೇ ಪ್ರಶ್ನೆ ಕಷ್ಟ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಕಷ್ಟಗಳು ಹೇಳೋದ್ರ ಜೊತೆಗೆ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕ್ತೀವಿ ನಮ್ಮ ಕೆಲಸ ಕಾರ್ಯ ಆಗಲಿ ಅಂತ. ಬಟ್ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದ್ರಿ ಸರ್, ಮಾಡದೆ ಹೋದರೆ ನಾವು ಅದನ್ನು ಏನು ಓಟು ಹಾಕಲ್ಲ ಯಾರಿಗೂ ಅಂತ. ಬಟ್ ಒಂದ್ರಿ ಇದು ಅಂತಾರೆ, 2004 ಕುಮಾರಸ್ವಾಮಿ ಅವರು ಎಮ್ ಎಲ್ ಎ ಇಲ್ಲಿ, ಅದಾದಮೇಲೆ ಅನಿತಾ ಕುಮಾರಸ್ವಾಮಿ ಅವರು ಮೊನ್ನೆ, ಈಗ ನಿಖಿಲ್ ಬರ್ತವ್ರೆ. ಅಟ್ಲೀಸ್ಟ್ ನಿಮ್ಮ ಜನಗಳು ಭಾಳ ಪ್ರೀತಿ ವಿಶ್ವಾಸ ಇಟ್ಟವ್ರೆ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಅನುಕೂಲ. ಅವ್ರು ಹೇಳ್ಬಿಟ್ಟವ್ರೆ ನಾವು ಹಾಕದೇ ಜೆ ಡಿ ಎಸ್ಗೆ ಅಂತ. ಕೇಳ್ತಾ ಇಲ್ಲ, ತಿರ್ಗಾಡೋ ರೋಡು, ಕುಡಿಯೋ ನೀರು ಅಷ್ಟೇ ಕೇಳ್ತಾರೆ ಸರ್, ಇನ್ನೇನು ಕೇಳ್ತಾ ಇಲ್ಲ. ಎಸ್, ನಮ್ಮ ಓಟು ಏನೇ ಆದರೂ ಜೆ ಡಿ ಎಸ್ಗೆ, ಆದರೆ ಈ ಕೆಲಸ ಆಗ್ಬೇಕು ಮಾಡಿಸಿ ಅಂತವ್ರೆ. ಇಷ್ಟೊಂದೆಲ್ಲ ಅಭಿಮಾನ ಇಟ್ಕೊಂಡವ್ರಲ್ಲ, ನಿಖಿಲ್ ಕೆಲಸ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಇನ್ನು ಮುಂದೆ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತೀನಿ. ಈಗ ಇನ್ನೊಬ್ರು ಬಂದರು ಸ್ನೇಹಿತರು, ಓಕೆ ಅವ್ರು ನಮ್ಮ ಜಿಲ್ಲೆಯವರು, ಇನ್ನು ರಾಮನಗರ ಕ್ಷೇತ್ರದವ್ರನ್ನ ಮಾತಾಡ್ತೀನಿ. ಬನ್ನಿ ಮುಂದೆ ಹೋಗೋಣ.